ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಆಹಾರ ಇಲಾಖೆ ಕಡೆಯಿಂದ ಒಂದು ಗುಡ್ ನ್ಯೂಸ್ ಇರುವಂಥದ್ದು, ಬಡವರಿಗೆ ಒಂದು ಗುಡ್ ನ್ಯೂಸ್ ಇರುವಂಥದ್ದು. ಅದು ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆದ್ದರಿಂದ ಇದೇ ಥರ ಒಂದು ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಯಾರೆಲ್ಲ ಒಂದು ಹೊಸ ರೇಷನ್ ಕಾರ್ಡ್ಗೆ ಕಾಯ್ತಾ ಇದ್ರೆ, ಅಂದರೆ ಹೊಸ ರೇಷನ್ ಕಾರ್ಡ್ಗೆ ನಾವು ಅಪ್ಲೈ ಮಾಡಬೇಕು ಅಂತ ಕಾಯ್ತಾ ಇದ್ರಿ, ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಇರುವಂಥದ್ದು. ಹಾಗೆಯೇ ಸೊ ಹಿಂದೆ ಅಂದರೆ ಕಳೆದ ಬಾರಿ ಅರ್ಜಿ ಸಲ್ಲಿಸಿದಂತಹ ಕಾರ್ಡ್ದಾರರಿಗೆ ಯಾವಾಗ ಒಂದು ರೇಷನ್ ಕಾರ್ಡ್ ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ಒಂದು ಸರ್ಕಾರ ಒಂದು ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು. ಸೊ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಮತ್ತು ಆಸ್ಪತ್ರೆ ಸೇವೆ ಆಗಿರ್ಬೋದು, ಅಂದರೆ ಆಸ್ಪತ್ರೆಯಲ್ಲಿ ನಿಮಗೆ ರಿಯಾಯಿತಿ ದರದಲ್ಲಿ ಏನೊಂದು ಸೇವೆ ಸಿಗುತ್ತೆ, ಅಥವಾ ಉಚಿತವಾಗಿ ಕೆಲವು ಕಡೆಗಳಲ್ಲಿ ನಿಮಗೆ ಉಚಿತವಾಗೂ ಕೂಡ ಒಂದು ಸೇವೆ ಸಿಗುವಂಥದ್ದು. ಇಷ್ಟೆಲ್ಲ ಮತ್ತು ಇನ್ನೂ ಬೇರೆ ಎಲ್ಲ ಒಂದು ಯೋಜನೆಗಳಿಗೂ ಈ ಒಂದು ರೇಷನ್ ಕಾರ್ಡ್ ಅಗತ್ಯ ಇರುತ್ತೆ. ಸೊ ಹಿಂದೆ ಯಾರು ಅಪ್ಲೈ ಮಾಡಿದಂಥವರು, ಸೊ ಈಗಾಗಲೇ 3 ಲಕ್ಷ BPL ಕಾರ್ಡ್ಗಳಿಗೆ ಈಗಾಗಲೇ ಅರ್ಜಿ ಸಲ್ಲಿಕೆ ಆಗಿದೆ. ಅಂದರೆ ಹಿಂದಿನ ಸರ್ಕಾರ ಇದ್ದಾಗ, ಅಂದರೆ BJP ಸರ್ಕಾರ ಇದ್ದಾಗ 3 ಲಕ್ಷ BPL ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಕೆ ಆಗಿತ್ತು. ಸೊ ಈಗಾಗಲೇ 3 ಲಕ್ಷ BPL ಕಾರ್ಡ್ಗಳು ಅರ್ಜಿ ಸಲ್ಲಿಕೆ ಆಗಿದೆ, ಬಟ್ ಅವ್ರಿಗಿನ್ನೂ ಕಾರ್ಡನ್ನು ವಿತರಣೆ ಮಾಡಿರಲ್ಲ. ಸೊ ಆವಾಗ ಅರ್ಜಿ ಸಲ್ಲಿಸಿದಂಥ ಕಾರ್ಡ್ಗಳಿಗೆ, ಅಂದರೆ ಆವಾಗ ಸಲ್ಲಿಸಿದಂಥ ಅರ್ಜಿಗಳಿಗೆ ಇನ್ನೂ ಕೂಡ BPL ಕಾರ್ಡನ್ನು ವಿತರಣೆ ಮಾಡಿಲ್ಲ. ಬಟ್ ಇವಾಗ ಯಾರೆಲ್ಲ ಹಿಂದೆ ಬಿಟ್ಟಿದಂತಹ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಿ ಯಾರೆಲ್ಲ ಕಾಯ್ತಾ ಇದ್ರೆ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಇರುವಂಥದ್ದು. ಈಗಾಗಲೇ 3 ಲಕ್ಷಕ್ಕಿಂತ ಹೆಚ್ಚು BPL ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಕೆ ಆಗಿರುವಂಥದ್ದು ಕಳೆದ ಬಾರಿ. ಅದರಲ್ಲಿ ಶೇಕಡ 75%, ಮುಕ್ಕಾಲು ಭಾಗ BPL ಕಾರ್ಡ್ಗಳು ಪರಿಶೀಲನೆ ಅಂದರೆ ವೆರಿಫಿಕೇಷನ್ ಕಂಪ್ಲೀಟ್ ಆಗಿರುವಂಥದ್ದು. ಸದ್ಯದಲ್ಲಿ ಈ ಒಂದು ಕಾರ್ಡ್ಗಳನ್ನು ವಿತರಣೆ ಮಾಡಲಾಗುತ್ತದೆ ಅಂತ ಆಹಾರ ಇಲಾಖೆ ಬಡವರಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು. ಅಂದರೆ ಇದು ಹಿಂದೆ ಅರ್ಜಿ ಸಲ್ಲಿಸಿದಂತಹ ಜನರಿಗೆ, ಅಂದರೆ ನೀವು ಕಳೆದ ಬಾರಿ ಬಿಟ್ಟಿದ್ದಂತಹ ಒಂದು ಅರ್ಜಿ ಸಲ್ಲಿಕೆಯಲ್ಲಿ ನೀವೇನಾದರೂ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದರೆ ನಿಮಗೆ ಈ ಸ್ವಲ್ಪ ದಿನಗಳಲ್ಲೇ ನಿಮಗೆ ಈ ಒಂದು ರೇಷನ್ ಕಾರ್ಡ್ ಸಿಗುವಂಥದ್ದು, BPL ಕಾರ್ಡ್ ಸಿಗುವಂಥದ್ದು. ಸೊ ಅದೇ ರೀತಿಯಾಗಿ ಕಾರ್ಡ್ಗಳ ಮಿತಿ ಮೀರಿದ್ದರಿಂದ ಹೊಸ ಒಂದು ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಸೊ ಆಹಾರ ಇಲಾಖೆ ಒಂದು ಕೆಲವು ದಿನಗಳ ಹಿಂದೆ ಸ್ಪಷ್ಟನೆಯನ್ನು ಕೊಟ್ಟಿದ್ದು, ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಒಂದು ಹೊಸ ಒಂದು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ನಾವು ಇನ್ನೂ ಕೂಡ ಬಿಡೋದಿಲ್ಲ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿತ್ತು. ಬಟ್ ಇವಾಗ ಈ ಒಂದು 3 ಲಕ್ಷಕ್ಕಿಂತ ಹೆಚ್ಚು ಒಂದು BPL ಕಾರ್ಡ್ಗಳನ್ನು, ಕಳೆದ ಬಾರಿ ಬಿಟ್ಟಿದಂಥ ಅರ್ಜಿ ಸಲ್ಲಿಕೆ ಆಗಿದ್ದಂಥ 3 ಲಕ್ಷ BPL ಕಾರ್ಡನ್ನು ಇವಾಗ ವಿತರಣೆ ಮಾಡೋದ್ರ ಮೇಲೆ ಸೊ ಇಲ್ಲಿ ಮೃತಪಟ್ಟಿರುವಂಥ ಹೆಸರುಗಳನ್ನು ಡಿಲೀಟ್ ಮಾಡಲಾಗಿದೆ. ಅದರ ಜೊತೆಗೆ ಕಳೆದ ತಿಂಗಳು, ಅಂದರೆ ಆಗಸ್ಟ್ ತಿಂಗಳಿನಲ್ಲಿ 5 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ, ಅಂದರೆ ಕ್ಯಾನ್ಸಲ್ನ ಮಾಡಲಾಗಿದೆ. 5 ಲಕ್ಷಕ್ಕಿಂತ ಹೆಚ್ಚು ಒಂದು ಕಾರ್ಡ್ಗಳನ್ನು, ಅಂದರೆ ಅನರ್ಹರು ಯಾರಿರ್ತಾರೆ, ಸೊ ಯಾರು BPL ಕಾರ್ಡ್ ಇರೋದಕ್ಕೆ ಅನರ್ಹರು, ಸೊ ಅಂಥವ್ರನ್ನೆಲ್ಲ ಡಿಲೀಟ್ ಮಾಡಿ ಮತ್ತು ಡೆತ್ ಆಗಿರುವಂಥ ಮೃತಪಟ್ಟಿರುವಂತಹ ಜನರನ್ನು ಎಲ್ಲರೂ ಕೂಡ ಡಿಲೀಟ್ ಮಾಡಿರುವಂಥದ್ದು. ಸೊ ಹಾಗಾಗಿ 5 ಲಕ್ಷಕ್ಕಿಂತ ಹೆಚ್ಚು ಕಾರ್ಡ್ಗಳನ್ನು ರದ್ದು ಮಾಡಿರುವಂಥದ್ದು, ಸಸ್ಪೆಂಡ್ ಮಾಡಿರುವಂಥದ್ದು, ಕ್ಯಾನ್ಸಲ್ ಮಾಡಿರುವಂಥದ್ದು. ಸೊ ಹೀಗಾಗಿ ಮತ್ತೆ ಅರ್ಜಿ ಸಲ್ಲಿಕೆಗೆ, ಅಂದರೆ ನೀವೇನಾದರೂ ಇವಾಗ ಹೊಸ ಒಂದು ರೇಷನ್ ಕಾರ್ಡ್ಗೆ ನೀವೇನಾದರೂ ಒಂದು BPL ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನೀವೇನಾದರೂ ಕಾಯ್ತಾ ಇದ್ದರೆ ಸೊ ನಿಮಗೆ ಇವಾಗ ಅವಕಾಶ ಸಿಗುವಂಥದ್ದು. ಸೊ ಹೀಗಾಗಿ ಮತ್ತೆ ಅರ್ಜಿ ಸಲ್ಲಿಕೆಗೆ ಅವಕಾಶ ಇದೆ. ಹೊಸದಾಗಿ ರೇಷನ್ ಕಾರ್ಡನ್ನು ಅಪ್ಲೈ ಮಾಡೋದಕ್ಕೆ ಅವಕಾಶ ಕೊಡುವ ಸಾಧ್ಯತೆ ಇರುವಂಥದ್ದು ಅಂತ ಮೂಲಗಳ ಪ್ರಕಾರ ಮಾಹಿತಿ ಇರುವಂಥದ್ದು. ಇನ್ನು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸೋದಕ್ಕೆ, ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಪಡೆಯೋದಕ್ಕೆ, ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಪಡೆಯೋದಕ್ಕೆ, ಅಂದರೆ ಅಕ್ಕಿ ಬದಲಿನ ಹಣ ಪಡೆಯೋದಕ್ಕೆ, ಮತ್ತು ನಿಮಗೆ ಆಸ್ಪತ್ರೆಗಳಲ್ಲಿ ರಿಯಾಯಿತಿ ದರದಲ್ಲಿ ಸೇವೆ ಸಿಗುತ್ತೆ. ಅದೇ ರೀತಿಯಾಗಿ ಕೆಲವು ಹಾಸ್ಪಿಟ್ಲ್ಗಳಲ್ಲಿ, ಕೆಲವು ಗೌರ್ಮೆಂಟ್ ಹಾಸ್ಪಿಟ್ಲ್, ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ನಿಮಗೆ ಉಚಿತವಾಗಿ ಸೇವೆ ಸಿಗುತ್ತೆ, ಅಂದರೆ ಉಚಿತವಾಗಿ ವೈದ್ಯಕೀಯ ಸೇವೆ ಸಿಗುತ್ತೆ. ಹಾಸ್ಪಿಟಲ್ ಖರ್ಚೆಲ್ಲೂ ಕೂಡ ನಿಮಗೆ ಉಳಿಯುತ್ತೆ, ನಿಮಗೆ ಹತ್ರ ಏನಾದರೂ BPL ಕಾರ್ಡ್ ಇತ್ತು ಅಂದರೆ. ಸೊ ಇಷ್ಟು ಸೇವೆಗಳಾಗಿರ್ಬೋದು, ಅಥವಾ ಇನ್ಯಾವುದೇ BPL ಕಾರ್ಡಿಂದ ಸಿಗುವಂಥ ಬೇರೆ ಎಲ್ಲ ಒಂದು ಯೋಜನೆಗಳಿಗೂ BPL ಕಾರ್ಡ್ ಕಡ್ಡಾಯ ಆಗಿರೋದ್ರಿಂದ, ಅದರಲ್ಲೂ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಗೆ ಕಂಪಲ್ಸರಿ ಆಗಿರೋದ್ರಿಂದ, ನಿಮಗೆ ಈ ಒಂದು ಹೊಸದಾಗಿ ಯಾರಾದರೂ ರೇಷನ್ ಕಾರ್ಡ್, ಅಂದರೆ BPL ಕಾರ್ಡನ್ನು ಅರ್ಜಿ ಸಲ್ಲಿಸೋಕ್ಕೆ ಯಾರಾದರೂ ವೆಯ್ಟ್ ಮಾಡ್ತಾ ಇದ್ದರೆ, ನಿಮ್ಮ ಹತ್ರ ಇದುವರೆಗೂ ಕೂಡ BPL ರೇಷನ್ ಕಾರ್ಡ್ ಇಲ್ಲ, ನಾವೇನಾದರೂ ನೀವೇನಾದರೂ ಹೊಸದಾಗಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಸೊ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಇರುವಂಥದ್ದು. ಅದರ ಜೊತೆಗೆ ಹಿಂದೆ ಬಿಟ್ಟಿದ್ದಂತಹ ಅರ್ಜಿ ಸಲ್ಲಿಕೆಯಲ್ಲಿ ಯಾರು ಅರ್ಜಿ ಸಲ್ಲಿಸಿದಂಥವ್ರಿಗೆ ಸೊ ಇದನ್ನು ಕೆಲವೇ ದಿನಗಳಲ್ಲಿ ವಿತರಣೆ ಆಗುತ್ತೆ. ಮತ್ತು ಹೊಸದಾಗಿ ಯಾರು ರೇಷನ್ ಕಾರ್ಡ್ಗಳನ್ನು ಅರ್ಜಿ ಸಲ್ಲಿಸೋದಕ್ಕೆ ಬಯಸ್ತಿದ್ದಾರೆ, ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ನೀವೇನಾದರೂ ಅರ್ಹರು ಇದ್ದರೆ ಸೊ ಕೆಲವು ಕಂಡೀಷನ್ಸ್ಗಳಿರುವಂಥದ್ದು ಆಹಾರ ಇಲಾಖೆ ಕಡೆಯಿಂದ ನೀವು ರೇಷನ್ ಕಾರ್ಡ್ ಪಡೆಯೋದಕ್ಕೆ ಆ ಒಂದು ಅರ್ಹತೆ ಏನಾದರೂ ನಿಮಗಿದ್ದರೆ ಖಂಡಿತವಾಗಲೂ ನೀವೊಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ನೀವು ಅಪ್ಲೈನ ಮಾಡ್ಬೋದು. ಸದ್ಯದಲ್ಲೇ ಈ ಒಂದು ಅಪ್ಲೈ ಮಾಡೋದಕ್ಕೆ ಈ ಒಂದು ನೋಟಿಫಿಕೇಷನ್ನ ಬಿಡ್ತಾರೆ. ನೋಟಿಫಿಕೇಷನ್ನ ಬಿಟ್ಟಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಸೊ ಯಾವ ರೀತಿ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಅಂತ ಮಾಹಿತಿನ ತಿಳಿಸ್ಕೊಡ್ತೀನಿ. ಸದ್ಯಕ್ಕಿರುವಂಥ ಗುಡ್ ನ್ಯೂಸ್ ಇದೇ ಆಗಿರುತ್ತೆ. ಸೊ ಹೀಗಾಗಿ ಮಾಹಿತಿಗಳ ಪ್ರಕಾರ ಒಂದು ಹೊಸ ಒಂದು ರೇಷನ್ ಕಾರ್ಡ್ಗೆ, ಒಂದು ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿಯ ಕರೆಯುವಂಥ ಸಾಧ್ಯತೆ ಇದೆ. ಅಪ್ಲಿಕೇಶನ್ ಹಾಕೋದಕ್ಕೆ ಸರ್ಕಾರ ಒಂದು ಅವಕಾಶ ಕೊಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಇರುವಂಥ ಗುಡ್ ನ್ಯೂಸ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದೇ ಥರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಇದೇ ಥರ ಚಾನಲಲ್ಲಿ ಬರುವಂಥ ವಿಡಿಯೋಸನ್ನು ನೋಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್.